ನಟ ದರ್ಶನ್ ಮತ್ತು ಉಳಿದ ಮೂವರು ಆರೋಪಿಗಳು ಇವತ್ತು ಇವರಿಗೆ ಮತ್ತೆ ಕಸ್ಟಡಿನ ಅಥವಾ ಜೈಲು ಸೇರ್ತಾರಾ ಅಂತಕ್ಕಂತಹ ಒಂದು ಪ್ರಶ್ನೆ ಕಸ್ಟಡಿಯ ಅವಧಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ ಈ ನಾಲ್ಕು ಜನರನ್ನ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಜೈಲಿಗೆ ಹೋಗುತ್ತಾರ ನಟ ದರ್ಶನ್ ಹದಿಮೂರು ವರ್ಷಗಳ ಬಳಿಕ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಮತ್ತೆ ಕಸ್ಟಡಿಗೆ ಕೇಳದಿರಲು ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರಂತೆ ಯಾಕೆ ಅಂದರೆ ಈಗಾಗಲೇ ಮೂರು ಬಾರಿ ಒಟ್ಟು ಹನ್ನೆರಡು ದಿನ ಕಸ್ಟಡಿಗೆ ಪಡೆದಿದ್ದರು ಪೊಲೀಸರು ಮತ್ತೊಮ್ಮೆ ಅಲ್ಲಿ ಹೋಗಿ ನ್ಯಾಯಾಧೀಶರ ಮುಂದೆ ಕಸ್ಟಡಿಗೆ ಕೊಡಿ ಅಂತ ಕೇಳೋದು ಬೇಡ ಹೇಗಿದ್ದರೂ ವಿಚಾರಣೆ ಎಲ್ಲ ಕಂಪ್ಲೀಟಾಗಿ ಮುಕ್ತಾಯ ಆಗಿದೆ ಹಾಗಾಗಿ ಈಗ ಮತ್ತೊಮ್ಮೆ ಕಸ್ಟಡಿಗೆ ಕೇಳದಿರಲು ನಿರ್ಧಾರವನ್ನು ಮಾಡಿದ್ದಾರೆ ಆಲ್ಮೋಸ್ಟ್ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆಯ ನಂತರ ಇವರೆಲ್ಲರನ್ನು ಕೂಡ ಕೋರ್ಟಿಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತೆ ನಮಗೆ ಕಸ್ಟಡಿಗೆ ಬೇಡ ಪೊಲೀಸ್ ಕಸ್ಟಡಿಗೆ ಬೇಡ ಅಂತಂದರೆ ಸಹಜವಾಗಿ ಇವರೆಲ್ಲರನ್ನು ಕೂಡ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗುತ್ತೆ ಅಂದರೆ ನ್ಯಾಯಾಂಗ ಬಂಧನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಇದೆ ಬಹುತೇಕ ಮತ್ತೆ ಕೇಳೋದು ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದಾರಂತೆ ಹಾಗಾಗಿ ಆಲ್ಮೋಸ್ಟ್ ಇವತ್ತು ಮೂರು ಗಂಟೆಯ ನಂತರ ಅವರನ್ನು ಪೊಲೀಸ್ ಕಸ್ಟ ಪೊಲೀಸ್ ಕಸ್ಟಡಿಯಿಂದ ಕರ್ಕೊಂಡು ಹೋಗಿ ಅವ್ರನ್ನ ನೇರವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ನ್ಯಾಯಾಧೀಶರಿಗೆ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾರೆ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸ್ತಾರೆ ಅದಾದ ನಂತರ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟರೆ ನಾಲ್ಕು ಜನ ಪರಪ್ಪನ ಅಗ್ರಹಾರದ ಮುಖವನ್ನು ನೋಡಬೇಕಾಗುತ್ತೆ ಈ ನಡುವೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಮೆಡಿಕಲ್ ಟೆಸ್ಟ್ ಕೂಡ ಅಂತ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲೇ ಇವರಿಗೆ ಮೆಡಿಕಲ್ ಟೆಸ್ಟನ್ನು ಮಾಡಲಾಗ್ತಾ ಇದೆ ದರ್ಶನ್ ಸೇರಿ ನಾಲ್ವರಿಗೆ ವೈದ್ಯರು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದ್ದಾರೆ ದರ್ಶನ್ ವಿನಯ್ ಧನ್ರಾಜ್ ಪ್ರದೂಷ್ ನಾಲ್ಕು ಜನರಿಗೆ ಮೆಡಿಕಲ್ ಚೆಕ್ಅಪ್ ಆಗಿದೆ ಅಂದರೆ ಸಾಮಾನ್ಯವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಮುನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಈ ಥರ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಬೇಕಾಗುತ್ತೆ ಅಂದರೆ ಅವರ ಆರೋಗ್ಯ ಆವಾಗ ಹೇಗಿತ್ತು ಈಗ ಹೇಗಿದೆ ಏನಾದರೂ ಅವರ ಮೇಲೆ ಹಲ್ಲೆಗಳಾಗಿದೆಯಾ ಅಥವಾ ಪೊಲೀಸಿಂದ ತೊಂದರೆ ಆಗಿದೆಯಾ ಇವು ಯಾವುದೂ ಆಗಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಥರ ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ ಆಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ ಮುರಳಿ ಈಗ ಪೊಲೀಸ್ ಮೂಲಗಳಿಂದ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಏನು ಮತ್ತೆ ಕಸ್ಟಡಿ ಕೇಳ್ತಾರಾ ಅಥವಾ ಬೇಡ ಅಂತ ಹೇಳಿ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆಯಾ ಇನ್ನೂ ಏನಾದರೂ ವಿಚಾರಣೆ ಬಾಕಿ ಇದೆಯಾ ಹೇಗೆ ಅಂತ ಖಂಡಿತವಾಗಿಯೂ ಇಲ್ಲ ಅರವಿಂದ್ ಯಾಕೆಂದ್ರೆ ಈಗಾಗಲೇ ಹೆಚ್ಚುವರಿಯಾಗಿ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ರು ಯಾಕೆಂದ್ರೆ ಕಳೆದ ಬಾರಿ ಎರಡು ಸರಿ ಅವರನ್ನು ಹಾಜರು ಪಡಿಸಿದಾಗ ಮೊದಲನೇ ಬಾರಿ ಆರು ದಿನ ಮತ್ತು ಎರಡನೇ ಬಾರಿ ಐದು ದಿನ ಅಂದರೆ ಟೋಟಲ್ ಈಗಾಗಲೇ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ಮುಗಿಸಿ ಅದಾದ ಬಳಿಕ ಮತ್ತೆ ಎರಡು ದಿನ ಹೆಚ್ಚುವರಿಯಾಗಿ ಪೊಲೀಸ್ ಕಸ್ಟಡಿಯನ್ನ ಪಡ್ಕೊಂಡಿದ್ರು ಜೊತೆ ಟೋಟಲ್ ಈಗ ಹನ್ನೆರಡು ದಿನಗಳ ಕಾಲ ಅವರನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಿಕೊಂಡು ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥದ್ದು ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಖಾಲಿ ಹಾಕುವಂಥದ್ದು ಜೊತೆಗೆ ಆರೋಪಳಿಗೆ ಸಂಬಂಧಪಟ್ಟಂತ ಸ್ಥಳಗಳಲ್ಲಿ ಮಹಜರ್ ಪ್ರಕ್ರಿಯೆಗಳ ಆ ಹಾಜರ್ ಪ್ರಕ್ರಿಯೆಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿರುವಂತದ್ದು ಸದ್ಯಕ್ಕೆ ಪೊಲೀಸ್ ಮೂಲಗಳ ಹೇಳಿದ ಮಾಹಿತಿ ಪ್ರಕಾರ ಇವತ್ತು ಮತ್ತೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಅನಿವಾರ್ಯತೆಗಳಿಲ್ಲ ಯಾಕೆಂದರೆ ಈಗಾಗಲೇ ಈ ಪ್ರಕರಣದಲ್ಲಿ ಯಾವ್ಯಾವ ಸಾಕ್ಷಿಗಳನ್ನು ಕಲೆ ಹಾಕಬೇಕು ಮತ್ತು ಯಾವ್ಯಾವ ಸ್ಥಳಗಳಲ್ಲಿ ಮಹಜಾರನ್ನ ಮಾಡಬೇಕು ಕೊಲೆ ಆರೋಪಿಗಳೇನಿದ್ರೆ ಅವ್ರನ್ನೆಲ್ಲರೂ ಕೂಡ ಕರೆದುಕೊಂಡು ಹೋಗಿ ಅವರನ್ನು ಮಹಜಾರನ್ನ ಮಾಡಿಕೊಳ್ಳಿರ ಆಗಿರುವಂಥದ್ದು ಜೊತೆಗೆ ಸಹ ಆರೋಪಿಗಳು ಅಂದರೆ ಬೇರೆ ಬೇರೆ ಆರೋಪಿಗಳೇನಿದ್ರು ಅವರನ್ನು ಮುಖಾಮುಖಿ ಕೂರಿಸಿ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳೋ ಪ್ರಕ್ರಿಯೆಗಳು ಇವೆಲ್ಲ ಪ್ರಕ್ರಿಯೆಗಳು ಕೂಡ ಸಂಪೂರ್ಣವಾಗಿ ಮುಕ್ತ ಆಗಿರುವಂಥದ್ದು ಅರವಿಂದ್ ಈಗಾಗಲೇ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ಈ ಹಿಂದೆ ಪಡ್ಕೊಂಡಾಗ ಮತ್ತೆ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಬೇಕು ಅಂತ ಕೇಳಿರುವಂಥದ್ದು ಮತ್ತು ಎರಡು ದಿನ ಎಕ್ಸ್ಟೆನ್ಷನ್ ಅನ್ನ ಕೊಟ್ಟಿದ್ದು ಯಾಕೆಂದ್ರೆ ಪ್ರಮುಖ ಕಾರಣ ಧನ್ರಾಜ್ ಅಂತ ಹೇಳಿ ಮತ್ತೊಬ್ಬ ಆರೋಪಿ ಬಂಧನಕ್ಕೆ ಒಳಗಾಗಿದೆ ಆ ಸಂದರ್ಭದಲ್ಲಿ ದರ್ಶನ್ ಅವರ ಪಾತ್ರ ಇತ್ತು ಈ ಹಿನ್ನೆಲೆಯಲ್ಲಿ ಅವರನ್ನ ಹೆಚ್ಚುವರಿಯಾಗಿ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ರು ಈಗ ಆ ಹೇಳಿಕೆಗಳು ಕೂಡ ದಾಖಲಾಗಿವೆ ಜೊತೆಗೆ ಧನ್ರಾಜನ ಸ್ಥಳಮಾಜ ಪಟ್ಟಣಗೆರೆ ಶೆಡ್ ಏನಿತ್ತು ಅಲ್ಲಿಗೆ ಕರ್ತ್ಕೊಂಡು ಹೋಗಿ ಮಾಜರನ್ನ ಮಾಡಿರುವಂತದ್ದು ಜೊತೆಗೆ ಆತ ತಂಡಿದ್ದಂತಹ ಎಲೆಕ್ಟ್ರಿಕ್ ಶಾಕ್ ಕೊಡುವಂತ ಒಂದು ಆಯುಧ ಏನಿತ್ತು ಅದನ್ನು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಸಂಪೂರ್ಣವಾಗಿ ಆಗಿರುವಂತದ್ದು ಇನ್ನ ಹೆಚ್ಚು ವರೆಗೆ ಅವರನ್ನ ಕಸ್ಟಡಿಗೆ ಇಟ್ಕೊಳುವಂತ ಅವಶ್ಯಕತೆಗಳು ಇಲ್ಲಿಲ್ಲ ಅಂತ ಹೇಳಿ ಪೊಲೀಸರು ತಿಳ್ಕೊಂಡಿರುವಂತದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಕಳ್ಸಿಕೊಡುವಂತ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ಕೊಡುವಂತ ಪ್ರಕ್ರಿಯೆಗೆ ಈಗಾಗಲೇ ಚಾಲುವನ ಕೊಟ್ಟಿರುವಂಥದ್ದು ಈಗ ದರ್ಶನ್ ಹದಿಮೂರು ವರ್ಷಗಳ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರದ ಪಾಲಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಓಕೆ ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಇವತ್ತು ಸಾಯಂಕಾಲದ ವೇಳೆಗೆ ಇದೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಜನ ಆರೋಪಿಗಳು ಈ ಹದಿನೇಳು ಜನ ಆರೋಪಿಗಳ ಪೈಕಿ ಹದಿಮೂರು ಜನ ಈಗಾಗಲೇ ಪರಪ್ನಗ್ರ ಜೈಲ್ನಲ್ಲಿ ಇದ್ದಾರೆ ಇನ್ನು ನಾಲ್ಕು ಜನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರು ಮುಖ್ಯವಾಗಿ ದರ್ಶನ್ ಏನು ಮಾಡ್ತಾರೆ ಅಂತ ನೋಡೋಣ